ಪ್ರತಿಯೊಬ್ಬ ಮಗುವಿನಲ್ಲಿ ಒಬ್ಬೊಬ್ಬ ವಿಜ್ಞಾನಿಯ ವ್ಯಕ್ತಿತ್ವ ಇರಬೇಕು. ವಿಜ್ಞಾನ ಬದುಕಿನ ಅವಿಭಾಜ್ಯ ಅಂಗ, ಮೂಲ ವಿಜ್ಞಾನಕ್ಕೆ ಒತ್ತು ಕೊಡಬೇಕು, ನಮ್ಮ ಜೀವನ ಶೈಲಿ ಬದಲಾಗಬೇಕು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಸ್ಎಂ ರಮೇಶ್ ಹೇಳಿದ್ರು. ಅವರು ಇಂದು ಬೆಳಗ್ಗೆ ಬಿಜಿಎಸ್ ವಸತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಬೆಂಗಳೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಬಿಜಿಎಸ್ ವಸತಿಯುತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾದ 28ನೇ ಜಿಲ್ಲಾ ಮಟ್ಟದ ಮಕ್ಕಳ ವಿಜ್ಞಾನ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. 10ರಿಂದ 17 ವರ್ಷದ ಪ್ರೌಢಶಾಲಾ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಪುಟ್ಟ ಪುಟ್ಟ ಸಂಶೋಧನಾ ವರದಿಯನ್ನು ತಯಾರಿಸಲು ಅವಕಾಶ ನೀಡುವಂತೆ ವೇದಿಕೆಯೇ ರಾಷ್ಟೀಯ ಮಕ್ಕಳ ವಿಜ್ಞಾನ ಸಮಾವೇಶ, ಮಕ್ಕಳಲ್ಲಿ ವಿಜ್ಞಾನದ ಚಿಂತನೆಗಳನ್ನು ಹೆಚ್ಚಿಸುವ ಕೆಲಸವಾಗಬೇಕು ಎಂದು ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ, ವಿಜ್ಞಾನ ಇಲ್ಲದೆ ನಮ್ಮ ಬದುಕು ಇಲ್ಲ ಎಂದು ಹೇಳಿದರು. ಆಗಮಿಸಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುತ್ತಾ ಸಕ್ರಿಯವಾಗಿ ತೊಡಗಿ ಎಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ, ಡಿಎಸ್ಸಿಆರ್ಟಿನಲ್ಲಿರುವಂತಹ ಒಂದು ಅಂಗ ಸಂಸ್ಥೆ. ಇದು ರಾಜ್ಯದ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢಶಾಲೆಯ ಮಕ್ಕಳಲ್ಲಿ ಒಂದು ವೈಜ್ಞಾನಿಕವಾದಂತಹ ಚಿಂತನೆ, ವೈಜ್ಞಾನಿಕ ಮನೋಭಾವ ಮತ್ತು ವಿಜ್ಞಾನದ ಮೂಲ ವಿಷಯದಂತ ಮಕ್ಕಳನ್ನ ಆಕರ್ಷಿಸುವುದು, ಅವರನ್ನ ಸಂಶೋಧನೆಯತ್ತ ತೊಡಗಿಸಿಕೊಳ್ಳುವುದಕ್ಕೆ ಪ್ರೇರೇಪಿಸಬೇಕಾಗುವ ನಿಟ್ಟಿನಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಅದರಲ್ಲಿ ತಮಗೆಲ್ಲ ಗೊತ್ತಿದೆ, ಅದು ಸೈನ್ಸ್ ಎಕ್ಸಿಬಿಷನ್ ಮಾಡ್ತೀವಿ ನಾವು, ಇನ್ಸ್ಪೈರ್ ಅವಾರ್ಡ್ ಕಾರ್ಯಕ್ರಮ ಮಾಡ್ತೀವಿ, ವಿಜ್ಞಾನ ಮೇಳ ಮಾಡ್ತೀವಿ, ಸೈನ್ಸ್ ಡ್ರಾಮಾ ಮಾಡ್ತೇವೆ, ಹೀಗೆ ಹಲವು ವೈಜ್ಞಾನಿಕ ಚಟುವಟಿಕೆಗಳನ್ನ ಈ ಒಂದು ಸಂಸ್ಥೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚು ಒತ್ತು ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ, 90ರ ದಶಕದ ನಂತರ ಬಹಳ ಮಕ್ಕಳು ಆಫ್ಟರ್ ಪಿಯುಸಿ ಎಲ್ಲರೂ ಇಂಜಿನಿಯರಿಂಗ್ ಟೆಕ್ನಿಕಲ್ ಕೋರ್ಸ್ ಕಡೆ ಹೋಗುವಂತ ಮನಸ್ಥಿತಿ ತುಂಬಾ ಜಾಸ್ತಿ ಆಯ್ತು. ಮೂಲ ವಿಜ್ಞಾನ ಅಧ್ಯಯನದ ಕಡೆ ಮಕ್ಕಳ ಒಲವು ಕಡಿಮೆ ಆಗ್ತಾ ಬಂತು. ಸೈನ್ಸ್ ಅನ್ನೋದು ಒಂದು ಪ್ರಿನ್ಸಿಪಲ್ ಆದ್ರೆ, ಟೆಕ್ನಾಲಜಿ ಅನ್ನೋದು ಒಂದು ಅಪ್ಲೈಡ್ ಸೈನ್ಸ್. ಈ ಮೂಲ ಸಿದ್ಧಾಂತವನ್ನು ಕಳಿತುಕೊಂಡ್ರೆ ಟೆಕ್ನಾಲಜಿ ಡೆವಲಪ್ ಆಗಕ್ಕೆ ಸಾಧ್ಯ.